विवन्तः प्रविश्य मम वाच्यमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरण श्रवणत्वगादीन् प्राणान् नमो भगवते पुरुषाय तुभ्यम्। ईशावास्योपनिषत्तु ಸಮಗ್ರ ಮಾನವ ಕುಲಕ್ಕೆ ದಿವ್ಯ ಸಂದೇಶವನ್ನು ನೀಡುತ್ತಿದೆ. ಈ ಉಪನಿಷತ್ತು ಭಗವಂತನ ಒಂದು ಪ್ರಾರ್ಥನೆಯಾಗಿದೆ. ಮನುಕುಲದ ಮೂಲ ಪುರುಷನಾದ ಸ್ವಯಂಭುವ ಮನುವು ಭಗವಂತನನ್ನು ಪ್ರಾರ್ಥಿಸುವ ದಿವ್ಯ ಮಂತ್ರಗಳೇ ಈಶಾವಾಸ್ಯ ಉಪನಿಷತ್ತು. ಒಂದು ಸಂದರ್ಭದಲ್ಲಿ ಅಸುರರು ರಾಕ್ಷಸರು ಮನು ಮಹಾರಾಜನನ್ನು ಮುಂಗಲು ಉಪಕ್ರಮಿಸಿದರು. ಆಗ ಹೆದರಿದ ಮನು ಮಹಾರಾಜನು ಈ ಮಂತ್ರಗಳಿಂದ ಭಗವಂತನ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಯಜ್ಞರೂಪಿಯಾದ ಪರಮಾತ್ಮನು ಪ್ರಕಟನಾಗಿ ಆ ದುಷ್ಟ ಶಕ್ತಿಯನ್ನು ನಿರ್ಮೂಲನೆ ಮಾಡಿದರು. ಮನು ಮಹಾರಾಜನಿಗೆ ಯಾವ ವಿಪತ್ತು ಸಂಭವಿಸಿದೆಯೋ ಮನುಕುಲದಲ್ಲಿ ಹುಟ್ಟಿದ ನಾವು ಕೂಡ ಅದೇ ಸನ್ನಿವೇಶವನ್ನು ಎದುರಿಸ್ತಾ ಇದ್ದೇವೆ. ಅಸುರರು ರಾಕ್ಷಸರು ಮನು ಮಹಾರಾಜನನ್ನು ನುಂಗಲು ಉಪಕ್ರಮಿಸಿದರು. ಇವತ್ತು ನಮ್ಮನ್ನು ಕೂಡ ಆ ಅಸುರರು ನುಂಗಲು ಸಿದ್ಧರಾಗಿ ನಿಂತಿದ್ದಾರೆ. ಯಾರು ಅಸುರರು? ದೈತ್ಯೇಶು ಸಂಗಂ ವಿಷಯಾತ್ಮಕೇಶು, ವಿಷಯ ಪದಾರ್ಥಗಳೇ ಅಸುರರು. ವಿಷಯ ಪದಾರ್ಥಗಳು ನಮ್ಮನ್ನು ನುಂಗಲು ಸಿದ್ಧವಾಗಿವೆ. ಕೆಟ್ಟ ವಿಷಯಗಳು, ಭೌತಿಕ ಆಕರ್ಷಣೆ, ಇದಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ. ನಮಗೇನೋ ತೋರಬಹುದು, ವಿಷಯ ಪದಾರ್ಥಗಳನ್ನು ನಾವೇ ಸ್ವೀಕರಿಸ್ತಾ ಇದ್ದೇವೆ, ನಾವೇ ಭೋಗಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಭಾವಿಸಬಹುದು. ಆದರೆ ನಿಜವಾಗಿ ನಾವು ಈ ಕೆಟ್ಟ ವಿಷಯಗಳನ್ನು ಭೋಗಿಸುವುದಲ್ಲ, ಅವುಗಳೇ ನಮ್ಮನ್ನು ನುಂಗುತ್ತವೆ. ಮೊದಲು ಮಾನವನು ಮದ್ಯವನ್ನು ಕುಡಿತಾನೆ, ಆಮೇಲೆ ಕ್ರಮೇಣ ಮದ್ಯವೇ ಮಾನವನನ್ನು ಕುಡಿದು ಅವನನ್ನು ಮುಗಿಸಿಬಿಡ್ತಾ ಇದೆ. ವಿಷಯ ಪದಾರ್ಥಗಳ ಚಟಕ್ಕೆ ನಾವು ಬಲಿಯಾದರೆ ನಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ನಾವು ಪೂರ್ಣ ಅದರ ಅಧೀನರಾಗ್ತೇವೆ. ಆದ್ದರಿಂದ ದೈತ್ಯರು ಅಂದರೆ ಇಂಥ ಕೆಟ್ಟ ವಿಷಯಗಳು. ದೈತ್ಯರು ಮನು ಮಹಾರಾಜನನ್ನು ನುಂಗಲು ಉಪಕ್ರಮಿಸಿದಂತೆ ಈ ಕೆಟ್ಟ ವಿಷಯಗಳು ನಮ್ಮನ್ನೇ ನುಂಗಲು ಸಿದ್ಧವಾಗಿವೆ. ಇಂಥ ಸ್ಥಿತಿಯಲ್ಲಿ ಈಶಾವಾಸ್ಯೋಪನಿಷತ್ತಿನ ಸಂದೇಶದಂತೆ ನಾವು ಉತ್ತಮ ಜೀವನವನ್ನು ಬದುಕಿ ಈ ಎಲ್ಲ ಕೆಟ್ಟ ಶಕ್ತಿಗಳ ಆಹ್ವಾನವನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಬೇಕಾಗಿದೆ. ಆದುದರಿಂದ ಮನು ಮಹಾರಾಜನಿಗೆ ಯಾವ ಸಂಕಟ ಬಂದಿದೆಯೋ ಅದೇ ಸನ್ನಿವೇಶ, ಅದೇ ದುರಂತವನ್ನು ಎದುರಿಸುತ್ತಿರುವ ಮಾನವ ಜನಾಂಗ ಈ ಉಪನಿಷತ್ತಿನ ಮಂತ್ರದಿಂದ ನಿಜವಾದ ಸ್ಫೂರ್ತಿಯನ್ನು ಪಡೆಯಬೇಕು. ಈ ಮಂತ್ರದ ಸಂದೇಶವನ್ನು ಸಂಗ್ರಹವಾಗಿ ನಾವು ತಿಳಿಸ್ತಾ ಇದ್ದೇವೆ. ಮೊದಲನೇ ಮಂತ್ರದ ಸಂದೇಶ ಹೀಗಿದೆ: ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಬುಂಜೀತಃ ಮಾಗೃಧಃ ಕಸ್ಯಸ್ಮಿದ್ಧನ. ಭಕ್ತಿಯ ನೆಲೆಯಲ್ಲಿ ನಮ್ಮ ಜೀವನವನ್ನು ರೂಪಿಸಬೇಕು ಎಂಬುದೇ ಈ ಉಪನಿಷತ್ತಿನ ಮಾರ್ಗದರ್ಶನವಾಗಿದೆ. ಭಗವಂತನು ಎಲ್ಲೆಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಯತ್ಕಿಂಚ ಜಗತ್ಯಾಂ ಜಗತ್, ಈ ಪ್ರಕೃತಿಯ ಮೇಲೆ ಅಧಿಷ್ಠಿತವಾದ ಚಲನಶೀಲವಾದ ಈ ಜಗತ್ತು ಸ್ವಯಂ ತನ್ನ ಶಕ್ತಿಯಿಂದಲೇ ಕ್ರಿಯೆಯಲ್ಲಿ ತೊಡಗುವುದಿಲ್ಲ. ಈಶಾವಾಸ್ಯ ಭಗವಂತನು ಇದರ ಒಳಗೆ ಪ್ರವೇಶ ಮಾಡಿದಾಗ ಮಾತ್ರ ಇಲ್ಲಿ ಚಲನೆ, ಕ್ರಿಯೆ ಎಲ್ಲ ಪ್ರಾರಂಭವಾಗ್ತದೆ. ಜೀವಜಡಾತ್ಮಕವಾದ ಎಲ್ಲ ಪ್ರಪಂಚ ಸ್ವಯಂ, ಅದಕ್ಕೆ ಶಕ್ತಿ ಇಲ್ಲ, ಸ್ವಯಂ ಪ್ರವೃತ್ತಿಯೂ ಇಲ್ಲ. ಅದರ ಪ್ರವೃತ್ತಿ, ಅದರ ಚಟುವಟಿಕೆಗಳಿಗಾಗಿ ಭಗವಂತನು ಅಲ್ಲಿ ಪ್ರವೇಶಗೊಳ್ಳಬೇಕು. ಭಗವಂತನ ಸನ್ನಿಧಾನದಿಂದಲೇ ಅಲ್ಲಿ ಚಟುವಟಿಕೆ ಪ್ರಾರಂಭವಾಗ್ತದೆ. ಶರೀರ ಜಡವಾದ ಶರೀರ, ಈ ಶರೀರದಲ್ಲಿ ಚಟುವಟಿಕೆ ನಡೆಯಬೇಕಾಗಿದ್ದರೆ ಆತ್ಮನಿರಬೇಕು. ಆತ್ಮನಿಲ್ಲದ ನಿರ್ಜೀವ ಶರೀರದಿಂದ ಯಾವ ಕ್ರಿಯೆಯೂ ಉಂಟಾಗುವುದಿಲ್ಲ. ಅದರಂತೆ ಜಡ ಪ್ರಪಂಚ ಇದು ಕೂಡ ಸ್ವಯಂ ನಿಷ್ಕ್ರಿಯ, ಸ್ತಬ್ಧ. ಇದರಲ್ಲಿ ಚಟುವಟಿಕೆ ಪ್ರಾರಂಭವಾಗಬೇಕಾಗಿದ್ದರೆ ಶರೀರದ ಒಳಗೆ ಆತ್ಮನು ಇದ್ದಾಗ ಮಾತ್ರ ಶರೀರ ಜೀವಂತವಾಗಿ ಕಾರ್ಯಶೀಲವಾಗುವಂತೆ
ವಿಶ್ವದಲ್ಲಿ ಕ್ರಿಯೆಗಳು ಉಂಟಾಗಬೇಕಾಗಿದ್ದರೆ ವಿಶ್ವದ ಆತ್ಮನಂತಿರುವ ಭಗವಂತ ಆ ಚರಾಚರ ಪ್ರಪಂಚದಲ್ಲಿ ಪ್ರವಿಷ್ಟನಾಗಬೇಕು. ಆಗ ಈ ಜಗತ್ತಿನಲ್ಲಿ ಕ್ರಿಯೆ ಉಂಟಾಗ್ತದೆ. ಈಶಾವಾಸ್ಯಮಿದಂ ಸರ್ವಂ, ತನ್ನ ಪ್ರವೃತ್ತಿಗಾಗಿ ಭಗವಂತ ಈ ಜಗತ್ತಿನಲ್ಲಿ ನೆಲೆಸಬೇಕು. ಆಗ ಮಾತ್ರ ಇಲ್ಲಿ ಚಟುವಟಿಕೆಗಳು ನಡೆಯುತ್ತದೆ. ಒಂದು ದೊಡ್ಡ ಯಂತ್ರ, ಆ ಯಂತ್ರ ಭಾರೀ ಕೆಲಸ ಮಾಡಬಲ್ಲದು. ಎತ್ತುವ ಕೆಲಸ, ಪುಡಿ ಪುಡಿ ಮಾಡುವ, ಭಾರವಾದ ವಸ್ತುಗಳನ್ನು ಮೇಲಕ್ಕೆ ಕೆಳಗೆ ಏರಿಸುವ, ಇಳಿಸುವ ಅನೇಕ ಕಾರ್ಯಗಳನ್ನು ಯಂತ್ರ ಮಾಡಬಲ್ಲದು. ಎಲ್ಲಿಯವರೆಗೆ? ವಿದ್ಯುತ್ತು ಇರುವವರೆಗೆ. ಯಾವಾಗ ವಿದ್ಯುತ್ ಸ್ತಬ್ಧವಾಯಿತು, ಯಂತ್ರ ನಿಷ್ಕ್ರಿಯ. ಆ ವಿದ್ಯುತ್ ಇದ್ದರೆ ಮಾತ್ರ ಯಂತ್ರ ವಿವಿಧ ಕ್ರಿಯೆಗಳನ್ನು ನಡೆಸುವಂತೆ, ಜಗತ್ತಿನ ವಿದ್ಯುಚ್ಛಕ್ತಿಯಂತೆ ಭಗವಂತ ಪ್ರಪಂಚದ ಒಳಗಿದ್ದರೆ ಮಾತ್ರ ಪ್ರಪಂಚದಿಂದ ಎಲ್ಲ ಕಾರ್ಯಗಳು ನಡೀಲಿಕ್ಕೆ ಅವಕಾಶವಾಗ್ತದೆ. ಆದ್ದರಿಂದ ಜೀವಜಡಾತ್ಮಕ ಪ್ರಪಂಚಕ್ಕೆ ಅಧಿಪತಿ ಭಗವಂತ. ಭಗವಂತನಿಂದಲೇ ನಮ್ಮೆಲ್ಲರ ಅಸ್ತಿತ್ವ, ನಮ್ಮೆಲ್ಲರ ಪ್ರವೃತ್ತಿ ವ್ಯವಹಾರಗಳು ಎಲ್ಲ ಭಗವಂತನಿಂದ. ಆದ್ದರಿಂದ ಈ ಜಗತ್ತಿನ ಒಡೆಯ ಪರಮಾತ್ಮ. ಈ ಒಂದು ದೃಷ್ಟಿಯನ್ನು ಸಾಧಕರು ಮೊದಲು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಜಗತ್ತಿಗೆ ಭಗವಂತನ ಸ್ವಾಮಿ. ಈ ಜಗತ್ತಿಗೆ ಯಾವಾಗ ಭಗವಂತನ ಸ್ವಾಮಿ ಎಂಬ ಎಚ್ಚರ ನಮ್ಮಲ್ಲಿ ಮೂಡ್ತದೆ, ಆಗ ಅಹಂಕಾರ, ತನ್ನದು, ತಾನಿದರೆ ಯಜಮಾನ ಎಂಬ ಭಾವನೆಯಿಂದ ನಮ್ಮಿಂದ ಅನೇಕ ಅವ್ಯವಹಾರಗಳು ನಡೆಯುತ್ತವೆ. ಇದನ್ನು ವಿಸ್ತರಿಸಿಕೊಳ್ಳಬೇಕು, ತನ್ನ ಪ್ರಭುತ್ವವನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕಾಗಿ ಹೋರಾಟ, ಮೋಸ, ವಂಚನೆ, ಸಕಲ ಕೆಟ್ಟ ಪ್ರವೃತ್ತಿಗಳು ಕೂಡ ಬೆಳೆಯಲಿಕ್ಕೆ ಕಾರಣ ತನ್ನದು, ತಾನು ಯಜಮಾನ ಎಂಬ ಈ ಅಹಂಕಾರ. ಬೆಳೆದಂತೆ ಜಗತ್ತಿನ ಎಲ್ಲ ಕೆಟ್ಟ ವ್ಯವಹಾರಗಳು ಬೆಳೆಯಲಿಕ್ಕೆ ಅವಕಾಶವಾಗ್ತದೆ. ಆ ಮೂಲವನ್ನೇ ಚಿವುಟಿ ನಮಗೆ ಅಹಂಕಾರಕ್ಕೆ ಅವಕಾಶವಿಲ್ಲದಂತಹ ಸಂದೇಶವನ್ನು ಉಪನಿಷತ್ತು ನೀಡುತ್ತಾ ಇದೆ. ಜಗತ್ತಿಗೆ ಒಡೆಯನು ಭಗವಂತ, ಇಡೀ ಪ್ರಪಂಚ ಭಗವಂತರ ಪ್ರಭುತ್ವಕ್ಕೆ ಒಳಪಟ್ಟಿದೆ. ಆಗ ಮಾಗೃತ, ಅತಿಯಾದ ದುರಾಶೆ ಮಾಡಬೇಡ. ತನ್ನ ಪ್ರಭುತ್ವವನ್ನು ವಿಸ್ತರಣೆಗೊಳಿಸುವಂತಹ ಒಂದು ಸ್ಪರ್ಧೆ, ಅನಾವಶ್ಯಕವಾದ ಹೋರಾಟಗಳು ಇದಕ್ಕೆ ಇಳಿಯಬೇಡ. ಕಸ್ಯಸ್ವಿದ್ದರು, ಸಂಪತ್ತು ಯಾರದ್ದು? ನಮ್ಮದಲ್ಲ, ನಾವಿದಕ್ಕೆ ಯಜಮಾನರಲ್ಲ, ಭಗವಂತನೇ ಯಜಮಾನ. ತೇನ ತ್ಯಕ್ತೇನ ಬುಂಜೀತ, ಭಗವಂತ ಕೊಟ್ಟದ್ದರಿಂದ ತೃಪ್ತರ. ಭಗವಂತ ಕೊಡುವುದು ಅಂದರೆ ಏನು ಎಂಬ ಪ್ರಶ್ನೆ ಬರಬಹುದು. ದೇವರು ನಮ್ಮ ಮುಂದೆ ಬಂದು ನಮಗೆಲ್ಲ ವಸ್ತುಗಳನ್ನು ವಿತರಣೆ ಮಾಡ್ತಾನೆ. ದೇವರು ಕೊಡುವುದು ಅಂದರೆ ಏನು? ಭಗವಂತನು ಕೊಡುವುದು ಅಂದರೆ ನಮ್ಮ ಕಣ್ಣ ಮುಂದೆ ಬಂದು ನಮಗೇನು ನೀಡುವುದಿಲ್ಲ. ನ್ಯಾಯವಾದ ರೀತಿಯಿಂದ ನಾವೇನು ಗಳಿಸ್ತೇವೆ ಅದು ದೇವರು ಕೊಟ್ಟದ್ದು. ದೇವರ ನಿಯಮದಿಂದ, ದೇವರ ನಿಯಮಕ್ಕೆ ಅನುಗುಣವಾಗಿ ನಾವು ಉತ್ತಮ ಜೀವನ ರೀತಿಯನ್ನು ರೂಪಿಸಿಕೊಂಡು ಏನು ಗಳಿಸ್ತೇವೆ ಅದು ಭಗವಂತನು ಕೊಟ್ಟದ್ದು. ಆ ನ್ಯಾಯಮಾರ್ಗವನ್ನು ಮೀರಿ ಕೆಟ್ಟ ರೀತಿಯಿಂದ ನಾವು ಗಳಿಸಿದರೆ ಅದು ನಾವು ಕದ್ದದ್ದು, ಅಪಹಾರ ಮಾಡಿದ್ದು. ತೇನ ತ್ಯಕ್ತೇನ ಮುಂಜೀತಾ ಎಂಬ ಸಂದೇಶದ ಅರ್ಥ, ಭಗವಂತನು ಕೊಟ್ಟದ್ದರಿಂದ ಅರ್ಥಾತ್ ನ್ಯಾಯವಾದ ರೀತಿಯಿಂದ ಗಳಿಸಿದ ಹಣದಿಂದ ನಾವು ತೃಪ್ತರಾಗಬೇಕು. ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆಯನ್ನು ನಾವು ಮಾಡಿದಾಗ ನಮ್ಮಲ್ಲಿ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಎಲ್ಲ ಬೆಳೆಯಲಿಕ್ಕೆ ಅವಕಾಶವಾಗ್ತದೆ. ಅದರಿಂದ ಭಗವಂತನು ಕೊಟ್ಟದ್ದರಿಂದ ನಾವು ತೃಪ್ತರಾಗಬೇಕು. ನ್ಯಾಯವಾದ ರೀತಿಯಿಂದ ನಾವೇನು ಗಳಿಸ್ತೇವೆ ಅದರಿಂದ ನಮಗೆ ಸಮಾಧಾನ ಇರಬೇಕು. ಅತಿಯಾದ ಆಶೆಯನ್ನು ಮಾಡಬೇಡ, ಇದೇ ತೃಪ್ತಿ. ನಮ್ಮ ಶಾಸ್ತ್ರದಲ್ಲಿ ವೈರಾಗ್ಯದ ಸಂದೇಶ ಇದೆ. ಎಲ್ಲ ಮನೆ, ಮಕ್ಕಳು, ಸಂಪತ್ತು ಎಲ್ಲ ತೊರೆದು ಕಾಡಿನಲ್ಲಿ ಕಠಿಣ ಜೀವನ ನಡೆಸುವಂತಹ ಆ ಒಂದು ಕಠಿಣ ವೈರಾಗ್ಯ, ಅದನ್ನು ನಾವು ನಮ್ಮ ಸಮಾಜದಿಂದ ನಿರೀಕ್ಷಣೆ ಮಾಡುವುದಿಲ್ಲ. ಅಂಥ ವೈರಾಗ್ಯ ಸಾಧ್ಯವಿಲ್ಲ. ಆದರೆ ಈ ಜಗತ್ತಿನಲ್ಲೇ ಇದ್ದು ಯೋಗ್ಯವಾದ ರೀತಿಯ ಸುಖವನ್ನು ಅನುಭವಿಸಿಕೊಂಡು ಇದ್ದದ್ದರಲ್ಲಿ ತೃಪ್ತರಾಗಿ ಅತಿಯಾದ ಆಶೆ, ಅದಕ್ಕಾಗಿ ದುರ್ವ್ಯವಹಾರವನ್ನು ಮಾಡದೆ ಏನು ನ್ಯಾಯವಾಗಿ ನಾವು ಗಳಿಸಿದ್ದೇವೆ ಅದರಿಂದ ತೃಪ್ತರಾಗಿರುವುದೇ ದೊಡ್ಡ ಸಾಧನೆ, ಅದೇ ವೈರಾಗ್ಯ. ಅಂತಹ ವೈರಾಗ್ಯವನ್ನು ನಾವು ಜನತೆಯಿಂದ ಅಪೇಕ್ಷಿಸ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಬಿಟ್ಟು ಹಿಂದಿನ ಋಷಿಮುನಿಗಳು ಜೀವಿಸುವ ರೀತಿಯ ಆ ವೈರಾಗ್ಯ ಜೀವನವನ್ನು
ನಮ್ಮ ಸಮಾಜದಿಂದ ಇನ್ನು ನಾವು ನಿರೀಕ್ಷಣೆ ಮಾಡ್ತಾ ಇಲ್ಲ. ಆದರೆ ಎಷ್ಟಿದ್ದರೂ ಸಾಲದು, ಮತ್ತೂ ಬೇಕು. ಅದಕ್ಕಾಗಿ ನಾನಾ ರೀತಿಯ ವಾಮ ಮಾರ್ಗಗಳನ್ನು ಅನುಸರಿಸುವ ದುರಾಶೆ, ಅತೃಪ್ತಿ, ಇದು ನಮ್ಮ ಜೀವನವನ್ನೇ ದುರಂತಮಯವನ್ನಾಗಿ ಮಾಡ್ತದೆ. ಅದನ್ನು ಬಿಟ್ಟು ಇದ್ದದ್ದರಲ್ಲಿ ತೃಪ್ತಿಯನ್ನು ಗಳಿಸುವುದೇ ಇಂದಿನ ಯುಗದಲ್ಲಿ ನಾವು ಜನರಿಂದ ನಿರೀಕ್ಷಿಸುವ ವೈರಾಗ್ಯ. ಇಂಥ ವೈರಾಗ್ಯ, ತೃಪ್ತಿ ಮತ್ತು ಭಕ್ತಿ, ಈ ಸಂದೇಶವನ್ನು ಮೊದಲನೇ ಮಂತ್ರ ನಮಗೆ ನೀಡ್ತಾ ಇದೆ. ಪರಮಾತ್ಮನು ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ, ಅವನೇ ಎಲ್ಲದಕ್ಕೂ ಯಜಮಾನ. ಆ ಒಂದು ಭಕ್ತಿಯ ನೆಲೆಯಲ್ಲಿ ಇದು ನನ್ನದು ಎಂಬಂಥ ಅಹಂಕಾರ, ಸ್ವಾರ್ಥ, ಅದನ್ನು ತೊರೆದು ನ್ಯಾಯವಾದ ಮಾರ್ಗದಿಂದ ಗಳಿಸಿದ ಸಂಪತ್ತಿನಿಂದ ತೃಪ್ತರಾಗಿ ನಾವು ಸರಳ ಜೀವನವನ್ನು ನಡೆಸಬೇಕು. ಇದೇ ಮೊದಲನೇ ಮಂತ್ರದ ಸಂದೇಶ. ಭಗವಂತನ ಹೊರತು ಇನ್ನೊಬ್ಬರಲ್ಲಿ ಹಣವನ್ನು ಬೇಡಬೇಡಿ ಎಂಬುದಾಗಿ ಈ ಮಂತ್ರದ ಇನ್ನೊಂದು ಸಂದೇಶ. ಕಸ್ಯಸ್ವಿದ್ಧನು, ಹಣ ಯಾರದ್ದು? ಎಲ್ಲ ಭಗವಂತನದ್ದು. ನಾವು ಭಗವಂತನನ್ನೇ ಬೇಡೋಣ. ಭಗವಂತನ ಹೊರತು ಸಿಕ್ಕಿದವರಲ್ಲಿ ದೈನ್ಯದಿಂದ ಬೇಡುವ ಆ ಒಂದು ಹೀನ ಜೀವನ ನಮಗೆ ಬೇಡ. ಇದು ನಮ್ಮ ಭಾಗವತ ಉಪನಿಷತ್ತು ಎಲ್ಲ ನಮಗೆ ನೀಡುವ ಸಂದೇಶ. ಕಸ್ಮಾತ್ ಭಜಂತಿ ಕವಯ ಧನ ದುರ್ಮದಾಂಧ, ಬೇರೆ ಬೇರೆ ಧನಿಕರ ಬಳಿಗೆ ಹೋಗಿ ಅವರನ್ನು ಬೀಡುವ ಕಾಡುವ ಈ ದೈನ್ಯ, ಅದನ್ನು ತೊರೆಯಬೇಕು. ಏನು ಕೇಳೋದಾಗಿದ್ದರೂ ಭಗವಂತನಲ್ಲಿ ಕೇಳೋಣ. ಅಂತಹ ಮಹಾಭಕ್ತರು ಪರಮಾತ್ಮನ ಹೊರತು ಬೇರೆ ಯಾರಲ್ಲಿಯೂ ಏನನ್ನೂ ಕೂಡ ಬೀಡ್ತಾ ಇಲ್ಲ. ಭಗವಂತನ ಒಬ್ಬನನ್ನೇ ಅವರು ಬೀಡ್ತಾ ಇದ್ದರು. ತಮ್ಮ ಸ್ವಾರ್ಥದ ಪ್ರಶ್ನೆ ಬಂದಾಗ ದೇವರ ಹೊರತು ಮತ್ತೊಬ್ಬರನ್ನು ಕೇಳುವ ಆ ದೈನ್ಯವನ್ನು ತೊರೆದು ಭಕ್ತರಾದವರು ಅಂಥ ಧೀರ ಜೀವನವನ್ನು ನಡೆಸ್ತಾ ಇದ್ದರು. ಅಂಥ ಆದರ್ಶ. ತಸ್ಮಾತ್ ನಾಣ್ಯಂ ಪರ್ಯಾಚೀತ್, ಭಗವಂತನ ಹೊರತು ಬೇರೆ ಯಾರನ್ನೂ ಬೇಡಬೇಡಿ ಎಂಬಂತಹ ಒಂದು ಧೀರ ಸಂದೇಶ. ಭಕ್ತರಾದವರು ದುರ್ಬಲ ಜೀವನ ನಡೆಸಿಲ್ಲ. ಭಗವಂತನ ಭಕ್ತರಾದವರು ಭಗವಂತನ ಹೊರತು ಮತ್ತು ಯಾರಲ್ಲಿಯೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬೇಡುವಂತಹ ನೀಚತೆಯನ್ನು ಮುಟ್ಟಿಲ್ಲ. ಅಂತಹ ಧೀರತರದ ಸಂದೇಶ. ಆದರೆ ನಿಜವಾದ ಭಕ್ತರು ಭಗವಂತನಲ್ಲಿಯೂ ಕೂಡ ಯಾವುದನ್ನೂ ಕೇಳಲಿಕ್ಕೆ ಸಿದ್ಧರಿಲ್ಲ. ಭಗವಂತನ ಹೊರತು ಉಳಿದವರಲ್ಲಿಯೂ ಏನನ್ನೂ ಬೇಡುವುದಿಲ್ಲ. ಭಗವಂತನಲ್ಲಿಯೂ ಕೂಡ ಜ್ಞಾನ, ಭಕ್ತಿ, ಅನುಗ್ರಹ ಇದರ ಹೊರತು ತಮ್ಮ ಯಾವ ಸ್ವಾರ್ಥದ ಬಯಕೆಯನ್ನು ಕೂಡ ಭಗವಂತನಿಂದ ಮಾಡುವುದಿಲ್ಲ. ಇದು ನಿಜವಾದ ಏಕಾಂತ ಭಕ್ತರು. ಪ್ರಹ್ಲಾದ, ಭೀಮಸೇನ ಇವರೆಲ್ಲ ಇಂಥ ಆದರ್ಶ ಭಕ್ತರಾಗಿದ್ದಾರೆ. ಭೀಮಸೇನನು ಯಾರಲ್ಲಿಯೂ ಕೂಡ ತಾನು ಬೇಡಲಾರೆ. ಅಸ್ತ್ರವನ್ನು ಅಭ್ಯಾಸ ಮಾಡುವಾಗ ಅಸ್ತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಅಗ್ನಿ ಅಸ್ತ್ರವನ್ನು, ವರುಣಾಸ್ತ್ರವನ್ನು ಪ್ರಯೋಗ ಮಾಡಬೇಕಾಗಿದ್ದರೆ ವರುಣ ದೇವತೆಯಲ್ಲಿ, ಅಗ್ನಿ ದೇವತೆಯಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ನನ್ನ ಶತ್ರುಗಳ ಮೇಲೆ ನಿನ್ನ ಶಕ್ತಿಯನ್ನು ಪ್ರಯೋಗಿಸು ಎಂಬುದಾಗಿ ತನಗಾಗಿ ದೇವತೆಗಳಲ್ಲಿಯೂ ಕೂಡ ಈ ಸ್ವಾರ್ಥದ ಬೇಡಿಕೆಯನ್ನು ಮಾಡಲು ಭೀಮಸೇನನಿಗೆ ಇಷ್ಟವಿಲ್ಲ. ಆದ್ದರಿಂದ ಧನಸ್ಸಿನ ಅಭ್ಯಾಸದಲ್ಲಿಯೇ ಅವನಿಗೆ ಅಸಡ್ಡೆ, ಉಪೇಕ್ಷೆ. ನಮ್ಮ ಜೀವನಕ್ಕಾಗಿ ಬೇರೆ ಬೇರೆ ದೇವತೆಗಳನ್ನು ಯಾಕೆ ಬೇಡಬೇಕು ಎಂಬಂತಹ ಧೀರತನ ಭೀಮಸೇನನದು. ಅವನು ವಿರಾಟ ನಗರಿಯಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದ. ಇದು ಬೇಡದಂತೆ ಆಗಲಿಲ್ಲವೇ ಎಂಬುದಾಗಿ ಪ್ರಶ್ನೆ ಬರಬಹುದು. ತನ್ನ ಹೊಟ್ಟೆಪಾಡಿಗಾಗಿ ಅನೇಕ ಮನೆ ಮನೆಗಳಿಗೆ ಹೋಗಿ ಅಲ್ಲಿ ಭಿಕ್ಷೆಯನ್ನು ಬೇಡಿದ್ದಾನೆ. ಸ್ವಾರ್ಥಕ್ಕಾಗಿ ಭಗವಂತನ ಹೊರತು ಬೇರೆ ಬೇರೆ ವ್ಯಕ್ತಿಗಳನ್ನು ಭೀಮಸೇನ ಹೇಗೆ ಬೇಡಿದ ಎಂಬ ಪ್ರಶ್ನೆ ಬರಬಹುದು. ಅಲ್ಲಿಯೂ ಕೂಡ ಅವನು ಬೇಡಿದ್ದಲ್ಲ. ಭಿಕ್ಷಾಂ ಅಟಮಿಶ್ಚ ಹುಂಕಾರಾತ್ ಕರವತ್ ವೈಶ್ಯತೋ ಅಗ್ರಹೀತ್. ಭಿಕ್ಷೆ ಬೇಡುವಾಗಲೂ ಕೂಡ ಹುಂಕಾರದಿಂದ ಗರ್ಜನೆ ಮಾಡಿ ನಿಂತಾಗ ಮನೆಯವರೆಲ್ಲ ಹೆದರಿ ಅವನ ಪಾತ್ರೆಯ ತುಂಬ ಧಾನ್ಯಗಳನ್ನು, ಪದಾರ್ಥಗಳನ್ನು ಹಾಕಿದ್ದಾರೆ. ಅವನು ಬೇಡಿಲ್ಲ. ಅವನು ಹುಂಕಾರದ ಗರ್ಜನೆಗೇನೆ ಹೆದರಿ ಜನರು ಅವನಿಗೆ ಬೇಕಾದ್ದನ್ನು ನೀಡುತ್ತಾ ಇದ್ದರು. ಕರವತ್ತು ವೈಶ್ಯತೋ ಅಗ್ರಹೀತು, ವ್ಯಾಪಾರಿಗಳಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರು ಟ್ಯಾಕ್ಸ್ ವಸೂಲಿ ಮಾಡುವಂತೆ ಭೀಮಸೇನನು ಜನರಿಂದ ಬೇಡದೆ ತಲೆಬಾಗದೆ ತನಗೆ ಬೇಕಾದ್ದನ್ನು ಪಡೀತಾ ಇದ್ದ. ಹಾಗಾದರೆ ಪ್ರಶ್ನೆ ಬರಬಹುದು,
ಇದು ಮತ್ತೂ ದೊಡ್ಡ ತಪ್ಪು. ಜನರಲ್ಲಿ ಬೇಡಿಯವರಿಂದ ಪಡೆಯುವುದು ಒಂದು ರೀತಿ, ಇದು ಬಲಾತ್ಕಾರದಿಂದ ದರೋಡೆ ಮಾಡಿದಂತೆ ಹೆದರಿಸಿ ಗರ್ಜನೆ ಮಾಡಿ ಜನರಿಂದ ತನಗೆ ಬೇಕಾದ್ದನ್ನು ಪಡೆದರೆ ಇದು ಸರಿಯೇ, ಇದು ಬಲಾತ್ಕಾರವಾಗುವುದಿಲ್ಲವೇ, ಇದನ್ನು ಮಾಡಬಹುದೇ ಎಂಬ ಪ್ರಶ್ನೆ ಬರಬಹುದು. ಆದರೆ ಅಲ್ಲಿಯೂ ಕೂಡ ಒಂದು ಸಿದ್ಧಾಂತ, ಒಂದು ತತ್ವವನ್ನು ನಾವು ಗಮನಿಸಬೇಕು. ನಾವು ನಮ್ಮ ಕರ್ತವ್ಯವನ್ನು ಮಾಡಿದರೆ ನಮಗೇನು ಬೇಕೋ ಅದನ್ನು ಸಮಾಜದಿಂದ ಪಡೆಯುವ ಹಕ್ಕು ನಮಗಿದೆ. ಕರ್ತವ್ಯ ಮಾಡಿದರೆ ಅವನು ಬಡವನೇ ಆಗಿರಬಹುದು, ಆದರೆ ಸಮಾಜಕ್ಕಾಗಿ ತನ್ನ ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಿದರೆ ತನಗೆ ಬೇಕಾದ್ದನ್ನು ಸಮಾಜದಿಂದ ಪಡೆಯುವ ಹಕ್ಕು ಅವನಿಗಿದೆ. ಅದು ದರೋಡಿಯುವಲ್ಲ, ಅದು ಭಿಕ್ಷೆಯುವಲ್ಲ. ಯಾರು ಭಾರಿ ದೊಡ್ಡ ಶ್ರೀಮಂತನೇ ಆಗಿರಬಹುದು, ಕರ್ತವ್ಯ ಮಾಡದೆ ಹೋದರೆ ತನ್ನದನ್ನೇ ಅವನಿಗೆ ಪಡೆಯಲಿಕ್ಕೆ ಅಧಿಕಾರ ಇಲ್ಲ. ಶ್ರೀಮಂತನೇ ಆಗಿದ್ದರೂ ಕರ್ತವ್ಯ ಮಾಡದಿದ್ದರೆ ತನ್ನ ಸ್ವತ್ತನ್ನು ಕೂಡ ಅವನಿಗೆ ಸ್ವೀಕಾರ ಮಾಡಲಿಕ್ಕೆ ಅವನಿಗೆ ಅಧಿಕಾರವಿಲ್ಲ. ಕುರುವನ್ನೇವ ಈಗ ಕರ್ಮಾಣಿ ಜಿಜೀವಿಷೇತ್, ಕರ್ತವ್ಯ ಮಾಡಿದರೆ ಮಾತ್ರ ಅವನಿಗೆ ಬದುಕಲಿಕ್ಕೆ ಅಧಿಕಾರ. ಭೀಮಸೇನ ಭಿಕ್ಷೆಯನ್ನು ಬೇಡಲಿಲ್ಲ, ದರೋಡೆಯನ್ನು ಮಾಡಿದ್ದಲ್ಲ. ಅಲ್ಲಿದ್ದ ಇಡೀ ಆ ನಗರಕ್ಕೆ ರಾಜನೂ ಕೂಡ ಕೈ ಚೆಲ್ಲಿಕೊಂಡು ಅಸಹಾಯಕನಾಗಿ ನಿಂತಾಗ ಪ್ರತಿದಿನ ನರಬಲಿ, ಬಕಾಸುರನ ಆಕ್ರಮಣ, ಅದರಿಂದ ಪ್ರಜೆಗಳೆಲ್ಲ ಒಂದು ದಿನವೂ ಸಂತೋಷದಿಂದ ಬದುಕಲು ಅವಕಾಶವಿಲ್ಲದ ದುರಂತ ಸನ್ನಿವೇಶದಲ್ಲಿ ರಾಜನೂ ಅಸಹಾಯಕನಾಗಿದ್ದ. ಅವನೇನು ಮಾಡಲಾರದೆ ಸುಮ್ಮನೆ ಇದ್ದ. ಇಂತಹ ಪರಿಸ್ಥಿತಿಯಲ್ಲಿ ಭೀಮಸೇನನು ಆ ಪ್ರಜಾಹಂತಕನಾದ ಬಕಾಸುರನನ್ನು ನಿಗ್ರಹ ಮಾಡಿ ಪ್ರಜೆಗಳೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ಸಮಾಜಕ್ಕಾಗಿ ಪ್ರಜೆಗಳಿಗಾಗಿ ತನ್ನ ಕರ್ತವ್ಯವನ್ನು ಮಾಡಿ ಎಲ್ಲರೂ ಸುಖ ಜೀವನ ನಡೆಸಲಿಕ್ಕೆ ಬೇಕಾದ ಏರ್ಪಾಡನ್ನು ಮಾಡಿದ ಭೀಮಸೇನನಿಗೆ ತನಗೆ ಬೇಕಾದ್ದನ್ನು ಸಮಾಜದಿಂದ ಪಡೆಯಲಿಕ್ಕೆ ಅವಕಾಶ ಇದೆ. ಅದು ದರೋಡೆ ಅಲ್ಲ, ಬಲಾತ್ಕಾರವಲ್ಲ. ಹೀಗೆ ಭೀಮಸೇನನು ಪರಮಾತ್ಮನ ಹೊರತು ಯಾರಲ್ಲಿಯೂ ತನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಕೂಡ ಬೇಡಲು ಸಿದ್ಧನಿಲ್ಲ. ಅದು ದೇವತೆಗಳಿರಲಿ, ಮಾನವರಿರಲಿ, ಯಾರಲ್ಲಿಯೂ ಕೂಡ ಬೇಡಿಲ್ಲ. ಇಂಥ ನಿಸ್ವಾರ್ಥ ಜೀವನವನ್ನು ಭೀಮಸೇನ ನಡೆಸಿದ್ದಾನೆ. ಭಗವಂತನಲ್ಲಿಯೂ ಕೂಡ ಭಗವಂತನ ಜ್ಞಾನ, ಭಕ್ತಿ, ಅನುಗ್ರಹ ಬಿಟ್ಟು ಇತರ ಲೌಕಿಕ ಸ್ವಾರ್ಥವನ್ನು ಪರಮಾತ್ಮನಿಂದಲೂ ಅವನು ಅಪೇಕ್ಷೆ ಮಾಡಿಲ್ಲ. ಒಂದು ಘಟನೆ ಮಹಾಭಾರತದಲ್ಲಿದೆ. ದ್ರೋಣಾಚಾರ್ಯರ ನಿಧನದ ನಂತರ ಅಶ್ವತ್ಥಾಮನಿಗೆ ಗಿರ ಆವೇಶ ಬಂದಿತ್ತು. ಭಾರೀ ಸಿಟ್ಟಿನಿಂದ ಇಡೀ ಸೈನ್ಯವನ್ನೇ ಧ್ವಂಸಗೊಳಿಸಬೇಕೆಂಬುದಾಗಿ ಘೋರ ಯುದ್ಧವನ್ನು ಮಾಡಿದ. ಕೊನೆಗೆ ಭೀಷಣವಾದ ನಾರಾಯಣಾಸ್ತ್ರವನ್ನೇ ಪ್ರಯೋಗಿಸಿದ. ನಾರಾಯಣಾಸ್ತ್ರದ ಮುಂದೆ ಯಾರೂ ಇಲ್ಲ, ಇಡೀ ಸೈನ್ಯವೇ ಭಸ್ಮೀಭೂತವಾಗಬೇಕು ಅಂತಹ ಭಯಂಕರವಾದ ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ ಧರ್ಮರಾಜ ಉಳಿದವರೆಲ್ಲರೂ ಕೂಡ ಹೆದರಿದರು. ಇದನ್ನು ಹೇಗೆ ಎದುರಿಸುವುದು ಎಂಬುದಾಗಿ ಭೀತರಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ನಾರಾಯಣಾಸ್ತ್ರವನ್ನು ನಾವು ಹೇಗೆ ಎದುರಿಸಬೇಕು ಎಂಬುದಾಗಿ ಕೃಷ್ಣನಲ್ಲಿ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಇದಕ್ಕೆ ಒಂದೇ ಒಂದು ಉಪಾಯ, ನೀವೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗತರಾಗಬೇಕು, ತಲೆಬಾಗಬೇಕು. ಈ ನಾರಾಯಣಾಸ್ತ್ರ ಏನು ಅಪಾಯ ಮಾಡುವುದಿಲ್ಲ, ಅದನ್ನು ಎದುರಿಸಿ ನಿಂತಾಗ ಮಾತ್ರ ಅದು ಪ್ರಾಣಘಾತುಕ. ಅದಕ್ಕೆ ತಲೆಬಾಗಿ ಗೌರವಿಸಿದರೆ ಯಾವ ಅಪಾಯವೂ ಕೂಡ ಅದರಿಂದ ನಮಗೆ ಉಂಟಾಗುವುದಿಲ್ಲ. ಅದರಿಂದ ಎಲ್ಲರೂ ತಲೆಬಾಗಿ, ನಾರಾಯಣಾಸ್ತ್ರ ಅಂದರೆ ಅದರ ದೇವತೆ ಸಾಕ್ಷಾತ್ ಶ್ರೀ ನಾರಾಯಣನೇ, ಅವರಿಗೆ ನಮಸ್ಕಾರ ಮಾಡುವುದರಲ್ಲಿ ಏನು ಅಪಮಾನವಿಲ್ಲ, ತಲೆಬಾಗಿ ಗೌರವ ಸಲ್ಲಿಸಿರಿ, ನಿಮಗೇನು ತೊಂದರೆಯಾಗುವುದಿಲ್ಲ ಎಂಬುದಾಗಿ ಶ್ರೀಕೃಷ್ಣನು ಹೇಳಿದಂತೆ ಎಲ್ಲರೂ ಕೂಡ ಶಸ್ತ್ರಾಸ್ತ್ರ ಕೆಳಗಿಟ್ಟು ತಲೆಬಾಗಿ ಶರಣಾಗತರಾದರು, ಅಪಾಯದಿಂದ ಪಾರಾದರು. ಭೀಮಸೇನ ತಲೆಬಾಗಲೇ ಇಲ್ಲ, ಹಾಗೇ ನಿಂತು ಎಲ್ಲರೂ ಹೇಳ್ತಾ ಇದ್ದಾರೆ, ನಾರಾಯಣಾಸ್ತ್ರದ ದೇವತೆ ಸಾಕ್ಷಾತ್ ವಿಷ್ಣು, ನಿನ್ನ ಉಪಾಸ್ಯ ದೇವತೆ, ಅವನಿಗೆ ತಲೆಬಾಗಬಹುದಲ್ಲ, ಯಾಕೆ ಎದುರಿಸಿ ನಿಂತಿದ್ದಿ ಎಂಬುದಾಗಿ ಪ್ರಶ್ನಿಸಿದಾಗ ಭೀಮಸೇನನು ಹೇಳ್ತಾನೆ, ನಾರಾಯಣನಿಗೆ ಎಂದೆಂದಿಗೂ ನಾನು ನಮಸ್ಕಾರ ಮಾಡಲು ಸಿದ್ಧನೇ, ಆದರೆ ನನ್ನ ಪ್ರಾಣ ಉಳಿಯಬೇಕು ಎಂಬ ನನ್ನ ಸ್ವಾರ್ಥಕ್ಕಾಗಿ ದೇವರನ್ನು ಕೂಡ ಬಿಡಲಾರೆ. ಉಳಿದವರನ್ನು ನಾನು ಬಿಡುವುದಿಲ್ಲ ಇಷ್ಟೇ ಅಲ್ಲ, ಭಗವಂತನನ್ನು ಕೂಡ ನನ್ನ ಜೀವನಕ್ಕಾಗಿ ನಾನು ಬದುಕಬೇಕು ಎಂಬ ಉದ್ದೇಶದಿಂದ ದೇವರನ್ನು ಕೂಡ ಬಿಡಲು ಸಿದ್ಧನಿಲ್ಲ.
ಎಂಬುದಾಗಿ ಗಟ್ಟಿಯಾಗಿ ನಿಂತು ಎದುರಿಸಿದ. ಆಗ ಆ ನಾರಾಯಣಾಸ್ತ್ರ ಅವನ ತಲೆ ಮೇಲೆ ಬಿದ್ದರೂ ಕೂಡ ಅವನಿಗೇನು ಆಘಾತವಾಗಲಿಲ್ಲ. ಅಂತಹ ನಿಸ್ವಾರ್ಥ ಭಕ್ತಿ, ದೇವರನ್ನು ಕೂಡ ಭಕ್ತಿ ಜ್ಞಾನ ಅವನ ಅನುಗ್ರಹ, ಇದರ ಹೊರತು ಯಾವ ಲೌಕಿಕ ಸ್ವಾರ್ಥವನ್ನು ಭಗವಂತನಿಂದಲೂ ಬಯಸುವುದಿಲ್ಲ. ಇಂತಹ ನಿಸ್ವಾರ್ಥ ಭಕ್ತಿಗೆ ಭೀಮಸೇನನು ಉದಾಹರಣೆ. ಪ್ರಹ್ಲಾದನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಬೇಕಾದ್ದು ಕೇಳು, ಕೇಳಿದ್ದನ್ನು ಕೊಡುವೆ ಎಂಬುದಾಗಿ ಭಗವಂತ ಮುಂದೆ ಬಂದ. ಬೇಕಾದ ಇಷ್ಟಾರ್ಥ ನೀನು ಅಪೇಕ್ಷಿಸಿದ್ದನ್ನು ನೀಡುವೆನು. ಪ್ರಹ್ಲಾದ ಕೈ ಮುಗಿತಾನೆ, ಇದೆಲ್ಲ ಬೇಡ ಎಂಬುದಾಗಿ ಭೌತಿಕ ಆಕರ್ಷಣೆಯನ್ನು ತೊರೆದು ನಿನ್ನ ಬಳಿಗೆ ಬಂದಿದ್ದೇನೆ, ಪುನಃ ನನ್ನನ್ನು ಆಚೆ ದೂಡಬೇಡ. ನಾನು ನಿನ್ನ ಜೊತೆಗೆ ಭಕ್ತನಾಗಿ ಬಂದಿದ್ದೇನೆ, ನಿನ್ನ ಜೊತೆಗೆ ವ್ಯಾಪಾರ ಮಾಡಲು ಬಂದಿಲ್ಲ. ನಿನಗಷ್ಟು ಕೊಟ್ಟು ನಿನ್ನಿಂದ ಮತ್ತೆ ನನ್ನ ಲೌಕಿಕ ಪ್ರಯೋಜನವನ್ನು ಪಡೆಯುವ ಸ್ವಾರ್ಥಿಯಾಗಿ ನಿನ್ನ ಬಳಿಗೆ ಬಂದಿಲ್ಲ, ಭಕ್ತನಾಗಿ ಬಂದಿದ್ದೇನೆ. ಅದರಿಂದ ಏನೂ ನಾನು ಬಿಡಲು ಸಿದ್ಧನಿಲ್ಲ. ಭಗವಂತ ಒತ್ತಾಯಪಡಿಸಿದೆ, ಏನಾದರೂ ನೀನು ಕೇಳಲೇಬೇಕು ಎಂಬುದಾಗಿ ಪುನಃ ಒತ್ತಾಯಪಡಿಸಿದಾಗ ಪ್ರಹ್ಲಾದ ಕೇಳ್ತಾನೆ, ಆಗಲಿ, ನಾನು ಒಂದು ವರವನ್ನು ನಿನ್ನಿಂದ ಬಯಸ್ತಾ ಇದ್ದೇನೆ. ಏನದು ವರ ಎಂಬುದಾಗಿ ಎಲ್ಲರಿಗೂ ಕುತೂಹಲ. ಪ್ರಹ್ಲಾದ ಹೇಳ್ತಾನೆ, ನಿನ್ನಲ್ಲಿ ಏನಾದರೂ ವರವನ್ನು ಕೇಳಬೇಕೆಂಬ ಬಯಕೆ ಹುಟ್ಟಿದಿರಲಿ, ಅದೇ ನಾನು ನಿನ್ನಲ್ಲಿ ಬೇಡುವ ವರ. ನಿನ್ನಲ್ಲಿ ಏನಾದರೂ ಕೇಳಬೇಕೆಂಬ ಅಪೇಕ್ಷೆ ನನಗೆ ಉಂಟಾಗಬಾರದು, ಈ ವರವನ್ನು ನಾನು ಕೇಳ್ತಾ ಇದ್ದೇನೆ. ಕೊನೆಗೆ ಭಗವಂತನೇ ಪ್ರಹ್ಲಾದನ ನಿಷ್ಕಾಮ ಭಕ್ತಿಗೆ ಸೋಲಬೇಕಾಯಿತು. ಅಂಥ ನಿಷ್ಕಾಮ ಭಕ್ತಿಯನ್ನು ದೇವರಲ್ಲಿಯೂ ಕೂಡ ತಾ ಏನನ್ನೂ ಬಿಡುವುದಿಲ್ಲ ಎಂಬ ವೀರವ್ರತ ತೊಟ್ಟ ಅನೇಕ ಭಕ್ತರು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ನಾವು ಕಾಣಬಹುದು. ಆದ್ದರಿಂದ ತಸ್ಮಾತ್ ನಾಣ್ಯಂ ಪ್ರಯಾಚಿ, ಇನ್ನೊಬ್ಬರನ್ನು ಬಿಡಬಾರದು. ಭಗವಂತನಲ್ಲಿಯೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಬಿಡದೆ ಕೇವಲ ಅವನ ಅನುಗ್ರಹವನ್ನು ಮಾತ್ರ ಬಯಸುವ ಏಕಾಂತ ಭಕ್ತರ ಬೇರೆ ಇದ್ದಾರೆ. ಹೀಗೆ ಭಕ್ತರಾದವನು ದೈನ್ಯ ಜೀವನವನ್ನು ನಡೆಸುವುದಿಲ್ಲ, ಅತ್ಯಂತ ಧೀರ ಜೀವನವನ್ನು ನಡೆಸ್ತಾನೆ ಎಂಬುದಕ್ಕೆ ಪರಮಾತ್ಮನಲ್ಲಿ ನಾವು ಏನನ್ನು ಬೇಡಬೇಡಿ, ಉಳಿದವರಲ್ಲಿ ಬೇಡಬೇಡಿ ಎಂಬಂತಹ ಸಂದೇಶವನ್ನು ನಮ್ಮ ಉಪನಿಷತ್ತುಗಳೆಲ್ಲ ನೀಡ್ತಾ ಇದೆ. ಹೀಗೆ ಭಕ್ತಿ ಮತ್ತು ನಿಸ್ವಾರ್ಥತನ, ಇದು ಎರಡು ಸಂದೇಶವನ್ನು ಮೊದಲನೇ ಮಂತ್ರ ನಮಗೆ ನೀಡ್ತಾ ಇದೆ. ಎರಡನೇ ಮಂತ್ರದಲ್ಲಿ ಕರ್ತವ್ಯದ ಸಂದೇಶ, ನಮ್ಮ ಪರಮಾತ್ಮನ ಭಕ್ತಿ ಅಂದರೆ ಅದು ನಿಷ್ಕ್ರಿಯ ಭಕ್ತಿಯಲ್ಲ. ಭಕ್ತಿ ಕೇವಲ ಭಜನೆ ಮಾತ್ರ ಮಾಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ಪ್ರವೃತ್ತಿಯನ್ನು ಬೆಳೆಸುವುದಿಲ್ಲ. ಅನೇಕರ ಭಾವನೆ ಭಕ್ತಿ ಎಂಬುದು ನಿಷ್ಕ್ರಿಯತೆಗೆ ನಮ್ಮನ್ನು ಪ್ರಚೋದನೆ ಮಾಡ್ತಾ ಇದೆ. ಎಲ್ಲ ದೇವರೇ ನಡೆಸ್ತಾನೆ, ಇಲ್ಲ ಅವನಿಂದಲೇ ನಡೀತದೆ, ನಮಗೇನು ಹೊಣೆಗಾರಿಕೆ ಇಲ್ಲ ಎಂಬ ಈ ಥರದ ಒಂದು ಮೈಗಳ್ಳತನದ ನಿಷ್ಕ್ರಿಯ ಥರದ ಪ್ರವೃತ್ತಿಯನ್ನು ಸಮಾಜದಲ್ಲಿ ಭಕ್ತಿ ಬೆಳೆಸ್ತದೆ ಎಂಬುದಾಗಿ ಭಕ್ತಿಯ ಮೇಲೆ ಅನೇಕರು ಆಕ್ಷೇಪ ಮಾಡುವುದುಂಟು. ಆದರೆ ಉಪನಿಷತ್ತು ನಮಗೆ ತಿಳಿಸಿಕೊಡುವ ಭಕ್ತಿ ಅದು ಕ್ರಿಯಾಶೀಲವಾದ ಭಕ್ತಿ. ಯಾರು ಭಕ್ತನಾದವನು ಕರ್ತವ್ಯ ಶೂನ್ಯನಾಗಿ ಇರಲಾರ, ನಿಷ್ಕ್ರಿಯನಾಗಿ ಇರಲಾರ. ಯಾಕೆಂದರೆ ಇದೆಲ್ಲ ಭಗವಂತನ ಸ್ವತ್ತು, ಭಗವಂತನ ಸ್ವತ್ತಿನನ್ನು ನಾವು ಉಪಯೋಗಿಸಬೇಕಾಗಿದ್ದರೆ, ಇಲ್ಲಿಯ ಸುಖ ಸಾಮಗ್ರಿಗಳನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ದರೆ ಭಗವಂತನಿಗಾಗಿ ನಮ್ಮ ಕರ್ತವ್ಯ ಮಾಡಲೇಬೇಕು. ನಮ್ಮದೇ ಸ್ವತ್ತಾದರೆ ಯಾರೂ ಕೇಳುವರಿಲ್ಲ, ಬೇಕಾದಂತೆ ನಾವು ಭೋಗಿಸಬಹುದು, ಏನೂ ಕರ್ತವ್ಯ ಮಾಡದೆ ಭೋಗ ಜೀವನ ನಡೆಸಬಹುದು. ಆದರೆ ಇದೆಲ್ಲ ಈಶ್ವರನ ಸ್ವತ್ತು. ಆದ್ದರಿಂದ ಕುರುವನ್ನೇವ ಇಹ ಕರ್ಮಾಣಿ ಜೀವಿಷ್ಯತೆ, ಕರ್ತವ್ಯ ಮಾಡಿದರೆ ಮಾತ್ರ ಅವನಿಗೆ ಈ ಜಗತ್ತಿನಲ್ಲಿ ಬದುಕುವ ಅಧಿಕಾರ. ಯಾರು ಕರ್ತವ್ಯ ಮಾಡುವುದಿಲ್ಲ ಆಗರ್ಭ ಶ್ರೀಮಂತನೇ ಆಗಿರಲಿ, ಅವನು ತನಗೆ ಬೇಕಾದ್ದನ್ನು ಪಡೆಯಲಾರ. ಯಾರು ಕರ್ತವ್ಯ ಮಾಡ್ತಾನೆ ಬಡವನೇ ಆಗಿರಲಿ, ತನಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಅವನಿಗೆ ಅಧಿಕಾರವಿದೆ. ಇದು ಉಪನಿಷತ್ತು ಹೇಳುವ ಸಮಾಜವಾದ, ಅಧ್ಯಾತ್ಮದ ಹಿನ್ನೆಲೆಯ ಸಮಾಜವಾದ ಇಷ್ಟು ಉತ್ತಮವಾದ ಆದರ್ಶವನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಕರ್ತವ್ಯ ಮಾಡದೆ ಈ ಜಗತ್ತಿನಲ್ಲಿ ನಮಗೆ ಬದುಕುವ ಅಧಿಕಾರವಿಲ್ಲ. ನಮ್ಮ ಕರ್ತವ್ಯ ಯಾವುದು? ನಮ್ಮ ಧಾರ್ಮಿಕ ಅನುಷ್ಠಾನಗಳಿರಬಹುದು, ನಮ್ಮ ವೃತ್ತಿ ಉದ್ಯೋಗಗಳನ್ನು ಪ್ರಾಮಾಣಿಕತನದಿಂದ ಜನರಿಗೆ ವಂಚನೆಯಾಗದಂತೆ ನಡೆಸುವುದು, ಇದು ಕರ್ತವ್ಯ.
ಜನರಿಗೆ ಕಷ್ಟದಲ್ಲಿದ್ದವರಿಗೆ ಮಾಡುವ ಉಪಕಾರ, ಹೀಗೆ ಕರ್ತವ್ಯದ ಮುಖಗಳು ಅನೇಕ ಇದೆ. ಇಂಥ ಕರ್ತವ್ಯವನ್ನು ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಬದುಕಬೇಕು. ಅದಿಲ್ಲದೆ ಹೋದರೆ ಬದುಕುವ ಅಧಿಕಾರವೇ ಇಲ್ಲ. ಎಲ್ಲ ಪದಾರ್ಥ ಪರಮಾತ್ಮನದ್ದು. ಈ ಭಾವನೆಯಿಂದ ನಮಗೆ ಜೀವನದಲ್ಲಿ ಸ್ವಚ್ಛಂದ ವೃತ್ತಿಗೆ ಅವಕಾಶವೇ ಇಲ್ಲ. ನಮ್ಮ ಸ್ವಂತ ಸ್ವತ್ತಾದರೆ ಬೇಕಾದಂತೆ ನಾವು ಭೋಗಿಸಬಹುದು, ಯಾರ ನಿಯಂತ್ರಣವೂ ಇಲ್ಲ. ಇದು ನಮ್ಮ ಸ್ವತ್ತಲ್ಲ, ಭಗವಂತನ ಸ್ವತ್ತು. ಅದನ್ನು ನಾವು ಸ್ವೀಕಾರ ಮಾಡಬೇಕಾಗಿದ್ದರೆ ಪರಮಾತ್ಮನ ನಿಯಮಕ್ಕೆ ಒಳಪಟ್ಟು ನಾವು ನಡೆಯಬೇಕು. ಸ್ವಚ್ಛಂದ ಪ್ರವೃತ್ತಿಗೆ ಅವಕಾಶ ಇಲ್ಲ. ಕರ್ತವ್ಯ ರಹಿತನಾಗಿ ಇಲ್ಲಿ ಇವುಗಳನ್ನೆಲ್ಲ ಬಳಸಲಿಕ್ಕೆ ನಮಗೆ ಬರುವುದಿಲ್ಲ. ಈ ಭಗವಂತನ ಭಕ್ತಿಯ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಎಷ್ಟು ಉದಾತ್ತವಾಗಲಿಕ್ಕೆ ಸಾಧ್ಯವಿದೆ, ಈ ಸ್ಫೂರ್ತಿಯನ್ನು ಈ ಮಂತ್ರಗಳಿಂದ ನಾವು ಪಡೆಯಬಹುದು. ಕರ್ತವ್ಯ ನಿಷ್ಠೆ ಸ್ವಚ್ಛಂದ ಪ್ರವೃತ್ತಿಗೆ ಅವಕಾಶ ನೀಡಬಾರದು. ಅತಿಯಾದ ದುರಾಶೆಗೆ ಒಳಪಟ್ಟು ನಾವು ನಡೆಯಬಾರದು. ಇದೆಲ್ಲ ಪ್ರೇರಣೆ ಪರಮಾತ್ಮನ ಇದೆಲ್ಲದಕ್ಕೂ ಒಡೆಯನು, ಎಲ್ಲವೂ ಅವನ ಸುತ್ತು ಎಂಬ ಈ ಒಂದು ಭಗವತ್ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾದಾಗ ಇದೆಲ್ಲ ಸದ್ಭಾವನೆಗಳು ನಮ್ಮಲ್ಲಿ ಮೂಡಲಿಕ್ಕೆ ಅವಕಾಶವಾಗ್ತದೆ. ನಾನು ಕರ್ತವ್ಯಶೀಲನಾಗಬೇಕು. ಸ್ವಚ್ಛಂದ ಪ್ರವೃತ್ತಿಯನ್ನು ಭಗವಂತನ ನಿಯಮವನ್ನು ಮೀರಿ ಸ್ವಚ್ಛಂದ ಪ್ರವೃತ್ತಿಯನ್ನು ಬೆಳೆಸಬಾರದು. ಇದೆಲ್ಲ ವಿಚಾರಗಳು ನಮ್ಮಲ್ಲಿ ಮೂಡಲಿಕ್ಕೆ ಅವಕಾಶವಾಗ್ತದೆ. ಅಂತಹ ಭಕ್ತಿಯ ಹಿನ್ನೆಲೆಯಲ್ಲಿ ಕರ್ತವ್ಯದ ಸಂದೇಶವನ್ನು ಈ ಉಪನಿಷತ್ತು ನಮಗೆ ನೀಡ್ತಾ ಇದೆ. ಆದರೆ ಕರ್ತವ್ಯವನ್ನು ಮಾಡುವಾಗ ನಮಗೆ ಒಮ್ಮೊಮ್ಮೆ ತುಂಬ ಸಂದೇಹ ಸಂಕೋಚಗಳು ಬರಲು ಅವಕಾಶವಿದೆ. ನಾವು ಮಾಡುವ ಕರ್ತವ್ಯದಿಂದ ಒಳ್ಳೆಯದು ಆಗಬಹುದು, ಜೊತೆಗೆ ಕೆಟ್ಟದ್ದು ಆಗಬಹುದು. ಬೆಂಕಿ ಇದ್ದಾಗ ಹೊಗೆ ಇದ್ದೇ ಇರ್ತದೆ. ಇಷ್ಟೇ ಒಳ್ಳೆಯ ಕೆಲಸ ಮಾಡುವಾಗಲೂ ಏನಾದರೂ ಲೋಪದೋಷಗಳು ಅದರಿಂದ ಹಾರಿ ಸಂಭವಿಸಲಿಕ್ಕೆ ಅವಕಾಶವಿದೆ. ಪ್ರವಚನ ಮಾಡುವಾಗಲೂ ಅನೇಕ ಕ್ರಿಮಿ ಕೀಟ ಹುಳಗಳಿಗೆ ಅದರಿಂದ ಅವ್ಯಕ್ತವಾಗಿ ಹಿಂಸೆಯಾಗಬಹುದು. ಪ್ರತಿಯೊಂದು ಕಾರ್ಯದಲ್ಲಿಯೂ ಏನಾದರೂ ಒಂದು ಪಾಪ ಹಿಂಸೆಗಳಿಗೆ ಅವಕಾಶ ಇರುವುದರಿಂದ ನಾವು ಕರ್ತವ್ಯ ಮಾಡಬೇಕೇ ಬೇಡವೆ? ಇದು ನಮ್ಮನ್ನು ಕಾಡುವ ಒಂದು ಪ್ರಶ್ನೆ. ಅದಕ್ಕೋಸ್ಕರ ಕರ್ತವ್ಯವೇ ಬೇಡ. ಇದರಿಂದ ಒಳ್ಳೆಯದಾಗುವುದರ ಜೊತೆಗೆ ಕೆಟ್ಟದ್ದು ಆಗಿಬಿಡ್ತದೆ. ಅದರಿಂದ ಕರ್ತವ್ಯವೇ ಬೇಡ ಎಂಬುದಾಗಿ ವಾದ ಮಾಡುವವರು ಕೆಲವರಿದ್ದಾರೆ. ಅದಕ್ಕೂ ಕೂಡ ಉಪನಿಷತ್ತು ಏನು ಮಾರ್ಗದರ್ಶನ ಮಾಡ್ತಾ ಇದೆ ಅದನ್ನೇ ಭಗವದ್ಗೀತೆಯು ವಿಸ್ತರಿಸಿದೆ. ನಾವು ಕರ್ತವ್ಯವನ್ನು ಮಾಡುವಾಗ ಸ್ವಾರ್ಥ ಭಾವನೆ ಇಲ್ಲದೆ ಲೋಕ ಕಲ್ಯಾಣದ ದೃಷ್ಟಿ, ಭಗವಂತನ ಅನುಗ್ರಹದ ದೃಷ್ಟಿ ಇದನ್ನಿಟ್ಟುಕೊಂಡು ನಾವು ಕರ್ತವ್ಯವನ್ನು ಮಾಡೋಣ. ಆಗ ಕರ್ತವ್ಯ ಮಾಡಿದರೂ ಅದರಿಂದ ಯಾವುದೇ ಥರದ ಲೇಪ ವಿಕಾರ ನಮಗೆ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವೈದ್ಯ ತನ್ನ ವೈದ್ಯಕೀಯ ಚಿಕಿತ್ಸಾ ಕಾರ್ಯ ಮಾಡುವಾಗ ಯಾವುದೇ ಥರದಿಂದ ತನಗೆ ಅದರ ಲೇಪ ಬಾರದಂತೆ ಎಚ್ಚರ ವಹಿಸುತ್ತಾನೆ. ಅದರಂತೆ ಕರ್ತವ್ಯ ಮಾಡುವಾಗಲೂ ಯಾವುದೇ ರೀತಿಯ ಸಾಂಸಾರಿಕ ಲೇಪ ಬಾರದಂತೆ ನಾವು ಕರ್ತವ್ಯವನ್ನು ನಡೆಸಬೇಕು. ಸ್ವಾರ್ಥದ ಭಾವನೆ ಇಲ್ಲದೆ ಎಲ್ಲ ಭಗವಂತನ ಸೇವೆ ಎಂಬ ಮನೋಭಾವದಿಂದ ಮಾಡಿದರೆ ನ ಕರ್ಮ ಲಿಪ್ಯತೆ ನರೇ. ನಿಮ್ಮ ಕರ್ತವ್ಯ ಮಾಡಿದರೂ ಅದರಿಂದ ಯಾವ ಲೇಪವೂ ಆಗುವುದಿಲ್ಲ. ಯಾವ ಆಹಾರವನ್ನು ಸ್ವೀಕಾರ ಮಾಡಿದರೆ ನಮಗೆ ಅದರಿಂದ ರೋಗ ಇದೆಲ್ಲ ಉಂಟಾಗಲಿಕ್ಕೆ ಸಾಧ್ಯ? ಈ ಜಗತ್ತಿನ ಅನೇಕ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ನಮಗೆ ರೋಗ ರುಜಿನಗಳು ಉಂಟಾಗಬಹುದು. ವಿಷವನ್ನು ಸ್ವೀಕಾರ ಮಾಡುವಾಗ ಮರಣ ಉಂಟಾಗಬಹುದು. ಆದರೆ ಅದೇ ಪದಾರ್ಥಗಳು ವೈದ್ಯರ ಒಂದು ಸಂಸ್ಕಾರಕ್ಕೆ ಒಳಪಟ್ಟು ಔಷಧವಾಗಿ ಪರಿಣಮಿಸಿದಾಗ ರೋಗಕ್ಕೆ ಕಾರಣವಾಗಬಹುದಾದ ಪದಾರ್ಥಗಳೇ ಆರೋಗ್ಯಕ್ಕೆ ಕಾರಣವಾಗ್ತದೆ. ಯಾಕೆ? ವೈದ್ಯರು ಅದಕ್ಕೆ ಬೇಕಾದ ಸಂಸ್ಕಾರವನ್ನು ಮಾಡಿ ಅದನ್ನು ಔಷಧಿಯನ್ನಾಗಿ ರೂಪಿಸಿದ್ದಾರೆ. ಆದ್ದರಿಂದ ಅದು ರೋಗದ ಬದಲು ಆರೋಗ್ಯವನ್ನು ಉಂಟು ಮಾಡಬಲ್ಲದು. ವಿಷ ಮರಣಕ್ಕೆ ಕಾರಣವಾಗಬಹುದು. ವೈದ್ಯರ ಸಂಸ್ಕಾರಕ್ಕೆ ಒಳಪಟ್ಟು ಅದು ಔಷಧವಾದಾಗ ಮರಣಕ್ಕೆ ಕಾರಣವಾದ ವಿಷವೇ ನಮ್ಮ ಜೀವನಕ್ಕೂ ಕೂಡ ಕಾರಣವಾಗ್ತದೆ. ಅದರಂತೆ ಯಾವ ಕ್ರಿಯೆಗಳು ಸ್ವಾರ್ಥದಿಂದ ರಾಗದ್ವೇಷದಿಂದ ಮಾಡುವಾಗ ನಮಗೆ ಅನೇಕ ರೀತಿಯ ಪಾಪ ಸಂತಾಪಗಳಿಗೆ ಕಾರಣವಾಗಬಹುದು. ಅದೇ ಕ್ರಿಯೆಯನ್ನು ಫಲಾಪೇಕ್ಷೆ ಇಲ್ಲದೆ ಇದೆಲ್ಲ ಭಗವಂತನ ಸೇವೆ, ಇದರಿಂದ ಜನತೆಗೆ ಉಪಕಾರವಾಗಲಿ ಎಂಬಂಥ ನಿಸ್ವಾರ್ಥ ದೃಷ್ಟಿಯಿಂದ ಮಾಡಿದಾಗ
ಮರಣಕ್ಕೆ ಕಾರಣವಾದ ವಿಷ ಔಷಧವಾಗಿ ಜೀವನಕ್ಕೆ ಕಾರಣವಾಗುವಂತೆ ಸಂಸಾರದ ಬಂಧನಕ್ಕೆ ಕಾರಣವಾಗಬಹುದಾದ ಈ ಕರ್ತವ್ಯಗಳು ಕೂಡ ನಮಗೆ ಸಂಸಾರದ ಬಿಡುಗಡೆಗೆ ಕಾರಣವಾಗಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೀವು ಕರ್ತವ್ಯವನ್ನು ನಿಸ್ವಾರ್ಥತನದಿಂದ ಭಗವಂತನ ಸೇವಾಭಾವದಿಂದ ಕರ್ತವ್ಯವನ್ನು ಮಾಡಬೇಕು. ಹಾಗೆ ಕರ್ತವ್ಯವನ್ನು ಮಾಡಿದರೆ ಮಾತ್ರ ಈ ಜಗತ್ತಿನಲ್ಲಿ ನಾವೆಲ್ಲ ಬದುಕುವ ಅಧಿಕಾರವನ್ನು ಪಡೆಯುತ್ತೇವೆ ಎಂಬುದಾಗಿ ಈ ಎರಡು ಮಂತ್ರಗಳು ಪರಮಾತ್ಮನ ಭಕ್ತಿ, ಅತಿಯಾದ ಆಶೆಗೆ ಅವಕಾಶವನ್ನು ನೀಡದ ತೃಪ್ತ ಜೀವನ ಮತ್ತು ಕರ್ತವ್ಯ ನಿಷ್ಠೆ, ಈ ಮೂರು ವಿಷಯಗಳನ್ನು ಈ ಉಪನಿಷತ್ತು ಈ ಎರಡು ಮಂತ್ರಗಳಿಂದ ನಮಗೆ ನೀಡಿದೆ.